ನಮಸ್ತೆ, ನಾನು ಬಾನು. ನಾನು ಎಕ್ಸ್ಪ್ರೆಸ್ ಹೆಲ್ತ್ ಕೇರಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೆಲ್ತ್ ಕೇರ್ ಅಂತ ಈ ಎಕ್ಸ್ಪ್ರೆಸ್ಸಿಗೆ ಬಂದಳು. ಬಟ್ ನನ್ನ ಹೆಲ್ತ್ ಜೊತೆಗೆ ವೆಲ್ತ್ ಕೂಡ ಬಂತು. ಈ ಹೆಲ್ತಲ್ಲಿ ನನಗೆ ಎಷ್ಟೋ ಎಲ್ಲ ನನ್ನ ಪ್ರಾಬ್ಲಮ್ಸು ಸಾಲ್ವ್ ಆಗಿದೆ. ಅದಾದಮೇಲೆ ನನ್ನ ಹೆಲ್ತ್ ಜೊತೆಗೆ ನನ್ನ ವೆಲ್ತ್ ಬೇಕು ಅಲ್ವಾ, ದುಡ್ಡು ಬೇಕು ಅಂದ್ಬಿಟ್ಟು ನಾನು ದುಡ್ಡು ಮಾಡೋಕ್ಕೆ ಶುರು ಮಾಡಿದೆ. ಚೆನ್ನಾಗಿ ಬಿಸ್ನೆಸ್ ಮಾಡಿದೆ, 2 ಇಯರ್ಸ್ ತುಂಬ ಚೆನ್ನಾಗೇ ಮಾಡಿದೆ. ಈ ಮಧ್ಯದಲ್ಲಿ ಒಂದು 6-7 ಮಂತ್ಸಿಂದ ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಬಿಸ್ನೆಸ್ ಮಾಡೋಕೆ ಬಿಟ್ಬಿಟ್ಟೆ. ಎಲ್ಲ ಎಲ್ಲಿ ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ, ಅಥವಾ ಎಲ್ಲೂ ಏನೂ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ, ಯಾವ ವರ್ಕಲ್ಲೂ ಮಾಡೋಕ್ಕಾಗ್ತಿರಲಿಲ್ಲ. ಈ ಎಕ್ಸ್ಪ್ರೆಸಿವಿ ಅಂತಲ್ಲ, ಯಾವ ಬೇರೆ ಕಡೆಯೂ ವರ್ಕಲ್ಲಿ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರಲಿಲ್ಲ. ಸೈಲೇ ಸರ್ ಅಂತ ನಾವು ಅಪ್ಲೈನ್ ಅವರು ಅವ್ರು ನನಗೆ ಫೋನ್ ಮಾಡಿ ಕೇಳೋರು, ಯಾಕೆ ಯಾಕೆ ಏನಕ್ಕೆ ಬಿಸ್ನೆಸ್ ಮಾಡ್ತಾ ಇಲ್ಲ, ಏನೂ ಇಲ್ಲ, ಎಲ್ಲೋ ಮೀಟಿಂಗ್ ಅಟೆಂಡ್ ಮಾಡ್ತಿಲ್ಲ, ಯಾಕೆ ಏನು ಅಂತಲ್ಲ, ಏನೋ ಸರ್ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಅಂತ ಹೇಳಿ ನಾನು ಸುಮ್ಮನೆ ಆಗ್ತಾ ಇದ್ದೆ. ಒಂದ್ಸಾರಿ ಹೇಳೋರು ಅವರು, ಪೂಜಾ ಮೇಡಮ್ ಈ ಥರ ಒಂದು ಹೀಲಿಂಗ್ ಎಲ್ಲ ಮಾಡ್ತಾರೆ, ನೀವು ಹತ್ರ ಅವ್ರ ಹತ್ರ ಒಂದ್ಸರಿ ಯಾಕೆ ಹೇಳ್ಕೊಬಾರ್ದು ಅಂತ ಹೇಳಿದ್ರು. ನಾನಾಗ ಹೋಗಿ ಪೂಜಾ ಮೇಡಮ್ ಹತ್ರ ಮೀಟ್ ಮಾಡಿದೆ. ಮೀಟ್ ಮಾಡಿ ಅವ್ರ ಹತ್ರ ನನ್ನ ಫುಲ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡೆ, ಹಿಂಗಿದೆ ಮೇಡಮ್, ಹಿಂಗೆ ಆಯ್ತು, ಹಿಂಗೆ ಅಂತೆಲ್ಲ ಹೇಳಿದೆ. ಆಗ ಅವರು, ಆಯಿತು ನಿನಗೆ ಒಂದು ಹಿಪ್ನೋಥೆರಪಿ ಅಂತ ಮಾಡಬೇಕು, ಮಾಡ್ತೀನಿ, ಅದು 5 ಸೆಷನ್ ಮಾಡಬೇಕು, ಆ 5 ಸೆಷನ್ ಮಾಡಿದ್ಮೇಲೆ ನಿನಗೆ ಚೇಂಜಸ್ ಕಾಣಿಸುತ್ತೆ ನೋಡು ಅಂತ ಹೇಳಿದ್ರು. ಅದೇ ರೀತಿ ಅವ್ರ ಮಾತು ಪ್ರಕಾರ ನಾನು 5 ಸೆಷನ್ ಇದು ಹಿಪ್ನೋಥೆರಪಿ ತಗೊಂಡೆ. ತಗೊಂಡಾದ್ಮೇಲೆ ಅವರು ನನಗೆ ಒಂದೊಂದು ಸೆಕ್ಷನಲ್ಲೂ ನನಗೆ ತುಂಬ ಚೇಂಜಸ್ ಕಾಣಿಸ್ತಾ ಬಂತು. 5 ಸೆಕ್ಷನ್ ಅಷ್ಟೊತ್ತಿಗೆ ನನಗೆ ಗೊತ್ತಾಗದಿರೋಂಗೆ ತುಂಬಾ ಚೇಂಜಸ್ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋಕೆ ಶುರು ಮಾಡಿದ್ರು, ಎಷ್ಟೊಂದು ಚೇಂಜಸ್ ಆಗಿದೆ, ನೀನು ನಿನ್ನ ಮುಖದಲ್ಲಿ ಎಷ್ಟೊಂದು ತೇಜಸ್ ಕಾಣಿಸ್ತಾ ಇದೆ, ನೀನು ತುಂಬ ಆ್ಯಕ್ಟಿವ್ ಆಗಿದೆಯಾ, ತುಂಬ ಚೇಂಜಸ್ ಆಗಿದೆಯಾ ನೀನು ಅಂತೆಲ್ಲ ಹೇಳೋಕೆ ಶುರು ಮಾಡಿದ್ರು. ಹಿಂಗೆ ಬಿಸ್ನೆಸ್ಗಳಲ್ಲೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ತುಂಬ ಚೆನ್ನಾಗೂ ಆಗ್ತಾಯಿದೆ, ಬಿಸ್ನೆಸ್ಸು ಚೆನ್ನಾಗಿ ಆಗ್ತಾ ಇದೆ ಇವಾಗ. ಸೊ ನನಗೆ ಏನು ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಸಾಲ್ವ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಪೂಜಾ ಮೇಡಮ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು.